ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ, ಕನ್ನಡ ಲೋಕದ ವಿಚಾರ ವಿಸ್ಮಯ. ಕನ್ನಡ ಕಜ್ಜಾಯ, ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ. ನಮಸ್ಕಾರ. ಡ್ಯೂರಿಸ್, ಧುರ್ರಿ ಈ ಪದವನ್ನ ನೀವು ಕೇಳಿರಬಹುದು. ಏನಿದು? 2011 ಭಾರತ ಸರ್ಕಾರದ ಜಿಐ ಆಕ್ಟ್ನಲ್ಲಿ ವ್ಯಾಪಾರ ಸಂಬಂಧಿ ಬೌದ್ಧಿಕ ಆಸ್ತಿ. ಇದೊಂದು ವಿಶೇಷ ಕಲೆ ಅಂತ ಪರಿಗಣಿಸಲ್ಪಟ್ಟ ಕರ್ನಾಟಕದ ಕಲೆ. ನವಲಗುಂದ ಡ್ಯೂರಿ ಅರ್ಥಾತ್ ನವಲಗುಂದ ಜಮಖಾನೆ, ನವಲಗುಂದದ ಧುರ್ರಿ, ದರಿ ಅಂತನೂ ಇದನ್ನ ಕರೀತಾರೆ, ನೆಲದ ಹೊದಿಕೆ ಮ್ಯಾಟ್ ಅಥವಾ ಜಮಖಾನೆ. ಶುಭ ಕಾರ್ಯಗಳು, ಮದುವೆ ಮುಂತಾದ ಸಮಾರಂಭಗಳು, ಸಾಮಾಜಿಕ ಸಮಾರಂಭಗಳು, ಮಹಲ್ಗಳು, ಮನೆಗಳು ಎಲ್ಲ ಕಡೆ ಚಿತ್ತಾಕರ್ಷಕವಾಗಿ ಹಾಸಿರ್ತಾರಲ್ಲ ಜಮಖಾನ, ನವಲಗುಂದದ ಜಮಖಾನ. ಇದು ತುಂಬ ಪ್ರಸಿದ್ಧಿ, ಉತ್ಕೃಷ್ಟ ಕರಕುಶಲ ಕಲೆ. ಇದು ಕರ್ನಾಟಕದ ಬಿಜಾಪುರದ ರಾಜ ಅಲಿ ಆದಿಲ್ ಷಾ ಅವರ ಸಮಯದಲ್ಲಿ ಇದಕ್ಕೆ ಮಾನ್ಯತೆ ಸಿಕ್ಕಿತು. 16ನೇ ಶತಮಾನದಲ್ಲಿ ಡೆಕ್ಕನ್ ದೊರೆಗಳು, ಆಮೇಲೆ ವಿಜಯನಗರದ ದೊರೆಗಳು ಕೂಡ ಈ ಕಲೆಯನ್ನು ಪೋಷಿಸಿದರು. ಅಲ್ಲಲ್ಲಿ ಘರ್ಷಣೆಗಳು, ದಾಳಿಗಳು, ಯುದ್ಧಗಳು ಸಂಭವಿಸಿದಾಗ ಮೂಲ ಬಿಜಾಪುರದಿಂದ ಜಮಖಾನ ನೇಯುವ ಕಲೆಯಲ್ಲಿ ಪರಿಣತರಾಗಿದ್ದ ಗುಂಪುಗಳು ನವಲಗುಂದಕ್ಕೆ ವಲಸೆ ಬಂದರು. ನವಲಗುಂದವನ್ನೇ ಕೇಂದ್ರವಾಗಿರಿಸಿಕೊಂಡು ನೇಕಾರಿಕೆ, ಹೆಣೆಯುವಿಕೆ ಕಾರ್ಯವನ್ನ ಮುಂದುವರೆಸಿದರು. ನೆಲದ ಮೇಲೆ ಹಾಸುವ ಜಮಖಾನ ಅಂದರೆ ಅದು ನವಲಗುಂದದ್ದೇ ಆಗಿರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಎಲ್ಲರೂ. ಹತ್ತಿ ನೂಲಿನಿಂದ ಮಾಡ್ತಾರೆ, ವಿಭಿನ್ನ ಶೈಲಿಯಲ್ಲಿ ಇರುತ್ತೆ ಇದು. ಪ್ರತಿ ಧುರಿಯನ್ನು ಜಾಮಿತಿಯ ಆಕಾರಗಳಲ್ಲಿ ರಚನೆ ಮಾಡಲಾಗತ್ತೆ. ಒಂದು ಧುರಿಯಲ್ಲಿ ವಿವಿಧ ಭಾಗಗಳು, ಬಣ್ಣಗಳು, ಚಿತ್ರಗಳನ್ನು ನಾವು ಕಾಣಬಹುದು. ಬಣ್ಣದ ನೂಲುಗಳನ್ನು ಬಳಸ್ತಾರೆ, ಕೆಂಪು, ಹಳದಿ, ಕಪ್ಪು, ಹೀಗೆ ವಿವಿಧ ಆಕರ್ಷಕ ಬಣ್ಣಗಳಲ್ಲಿ ಇವು ತಯಾರಾಗುತ್ತವೆ. ವಿವಿಧ ಮಾದರಿಗಳನ್ನು ನಾವು ಕಾಣಬಹುದು, ಬಡಿ, ಘರಿ, ನನ್ಹಿ ಘರಿ, ಲಹೇರಿ, ಫೂಲ್, ಗಂಠ, ಚಿಂದಿ, ಚುನ್ನತ್, ಮೋದ್, ಧಾರ, ಪಗಡಿ, ಹೀಗೆ ವೈವಿಧ್ಯಮಯ ರೂಪಗಳಲ್ಲಿ ಇವು ದೊರೆಯುತ್ತವೆ. ಧುರಿ ನೇಯ್ಗೆಯನ್ನ ಕಾಡು ಮಗ್ಗ ಅಂತ ಕರೀತಾರೆ. ಕರ್ನಾಟಕದ ಹುಲ್ಕೋಟಿಯ ನೂಲು ಗದಗ್ನ ರೋಣದ ಬಣ್ಣ ಜೋಡಿಸಿಕೊಂಡು ಹೊರಬರುತ್ತೆ ನವಲಗುಂದದ ಜಮಖಾನ ಧುರಿ. ನೇಯ್ಗೆ ವಿವಿಧ ಬಣ್ಣದ ನೂಲುಗಳನ್ನು ವಿವಿಧ ದಿಕ್ಕುಗಳ ಸಂಚಾರದಲ್ಲಿ ಮೂಡಿಸಿ ಮಾಡಲಾಗತ್ತೆ. ನೇಕಾರರು ಯಾವುದೇ ಉಲ್ಲೇಖ ಅಥವಾ ಗ್ರಾಫ್ ಚಿತ್ರಗಳನ್ನು ಇಟ್ಟುಕೊಂಡು ಇದನ್ನು ಮಾಡೋದಿಲ್ಲ. ಸ್ಮರಣೆ, ಅನುಭವ, ವೈಯಕ್ತಿಕ ಸ್ಪರ್ಶದಿಂದಲೇ ತಯಾರಾಗುತ್ತವೆ ನವಲಗುಂದದ ಜಮಖಾನಗಳು. ಮೆಟಲ್ ರಾಡ್, ಟಿಬ್ನಿ, ಚಾಕು, ಪಂಜ ಅಂತ ಹೇಳುವ ಉಪಕರಣಗಳನ್ನು ಈ ಜಮಖಾನ ತಯಾರಿಸೋದಕ್ಕೆ ಬಳಸ್ತಾರೆ. 1.5 ಅಡಿಯಿಂದ 7.5 ಅಡಿ, 12 ಅಡಿ, 6 ಅಡಿ, ಹೀಗೆ ವಿವಿಧ ಗಾತ್ರಗಳಲ್ಲಿ ಸಿಗುತ್ತವೆ ಈ ಜಮಖಾನಗಳು. ರಚನೆಯ ಗುಣಮಟ್ಟ, ಆಕರ್ಷಕ ಬಣ್ಣ, ರೂಪ ಮತ್ತು ಸ್ವಂತಿಕೆಗೆ ಹೆಸರುವಾಸಿ ಇವು. ಸಂಪ್ರದಾಯಕ್ಕೆ ಅನುಸಾರವಾಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹರಿದು ಬಂದಿರುವ ಕುಶಲ ಕಲೆ ಇದು. ಇವರೆಲ್ಲರೂ ಪ್ರತಿಭಾವಂತ ಕಲಾವಿದರು. ಜಮಖಾನ ಗಲ್ಲಿ ಅಂದರೆ ಅದು ನವಲಗುಂದದಲ್ಲಿ. ಯಾವುದೇ ಉತ್ಸವ ಸಮಾರಂಭ ಇರಲಿ, ವಿಶ್ವದಾದ್ಯಂತ ಕಂಗೊಳಿಸುತ್ತೆ ಕರ್ನಾಟಕದ ನವಲಗುಂದ. ಕರ್ನಾಟಕ ಸಾಂಪ್ರದಾಯಿಕ ಕರಕುಶಲತೆಯ ತೊಟ್ಟಿಲು. ಕರ್ನಾಟಕ ಸಂಸ್ಕೃತಿಯ ಇಂತಹ ಮತ್ತಷ್ಟು ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ. ಇದು ಕನ್ನಡ ಕಜ್ಜಾಯ. ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಕಜ್ಜಾಯ ಕೇಳಿದಿರಿ. ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರೂಪಣೆ ಬಿಕೆ ಸುಮತಿ, ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.